ವೆಲ್ಕಮ್ ಟು ಸಿ ಎಸ್ ಆರ್ ಸೆಂಟರ್ ಸಿ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ ಗೆ ಸ್ವಾಗತ ಇವತ್ತು ನಾವು ನೋಡೋಣ ಶಬ್ದಗಳ ಉತ್ಪತ್ತಿಗೆ ಅನುಸಾರವಾಗಿ ನಾವು ಯಾವ ರೀತಿಯಾಗಿ ಶಬ್ದಗಳನ್ನ ಭಾಗಗಳನ್ನಾಗಿ ಮಾಡ್ತೀವಿ ಅಂತ ನೀವು ಇಲ್ಲಿ ನೋಡಬಹುದು ಉತ್ಪತ್ತಿ ಕಿ ದೃಷ್ಟಿಸೇ ಶಬ್ದಕ್ಕೆ ಭೇದ್ ಚಾರ್ ಭೇದ್ ಹೋತೆ ಶಬ್ದಗಳ ಉತ್ಪತ್ತಿಯ ದೃಷ್ಟಿಯಿಂದ ನಾವು ನಾಲ್ಕು ಭಾಗಗಳನ್ನಾಗಿ ಮಾಡ್ತೀವಿ ತತ್ಸಮ ಶಬ್ದ ತದ್ಭವ ಶಬ್ದ ದೇಶಜ ಶಬ್ದ ನಂತರ ವಿದೇಶಿ ಶಬ್ದ ಅಂತೇಳಿ ನಾಲ್ಕು ಭಾಗಗಳನ್ನಾಗಿ ಮಾಡ್ತೀವಿ ನೀವಿಲ್ಲಿ ನೋಡಬಹುದು तत्सम शब्द अंत यहा शब्दी अंद्रे संस्कृत भाषा के वे शब्द जो हिंदी में अपने वास्तविक रूप में प्रयुक्त होते हैं उन्हें तत्सम शब्द कहते हैं संस्कृत भाषा के वे शब्द जो हिंदी में अपने वास्तविक रूप में प्रयुक्त होते हैं ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಶಬ್ದಗಳನ್ನ ನಾವು ಯಾವುದೇ ಬದಲಾವಣೆ ಇಲ್ಲದೆ ಹಿಂದಿಯಲ್ಲಿ ಬಳಕೆ ಮಾಡ್ತೀವಿ ಆ ರೀತಿಯಾದ ಕೆಲವೊಂದು ಶಬ್ದಗಳನ್ನ ನಾವಿಲ್ಲಿ ತತ್ಸಮ ಶಬ್ದಗಳಂತೇಳಿ ಕರಿತೀವಿ ವೇ ಶಬ್ದ ಜೋ ಸಂಸ್ಕೃತ ಭಾಷಾಸೇ ಹಿಂದಿ ಭಾಷಾ ಮೇ ಬಿನಾ ಕಿಸಿ ಬದಲಾವಕ್ಕೆ ಲಿಯೇ ಗಯೆಹೇ ಉಸಿ ಹಮ್ ತತ್ಸಮ ಶಬ್ದ ಖೇತೆ ಹೇ ಸಂಸ್ಕೃತ ಭಾಷೆಯಿಂದ ಯಾವ ಒಂದು ಶಬ್ದಗಳನ್ನ ನಾವು ಯಾವುದೇ ಬದಲಾವಣೆ ಇಲ್ಲದೇನೆ ಹಿಂದಿಯಲ್ಲಿ ಬಳಕೆ ಮಾಡ್ತೀವಿ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ತತ್ಸಮ ಶಬ್ದಗಳಂತೇಳಿ ಕರಿತೀವಿ ನೀವು ಇಲ್ಲಿ ನೋಡಬಹುದು ಕೆಲವೊಂದು ಶಬ್ದಗಳು ಕವಿ ಮಾತಾ ವಿದ್ಯಾ ನದಿ ಫಲ್ ಪುಷ್ಪ ಪುಸ್ತಕ ಈ ಶಬ್ದಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ತತ್ಸಮ ಶಬ್ದಗಳು ಅಂತೇಳಿ ಕರಿತೀವಿ ನಂತರ ತದ್ಭವ ಶಬ್ದಗಳು ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಏಸೆ ಶಬ್ದ ಜೋ ಸಂಸ್ಕೃತ ಅವ್ರ ಪ್ರಾಕೃತ ಸೆ ವಿಕೃತ್ ಹೋಕರ್ ಹಿಂದಿ ಮೇ ಆಯೆ ಉಸೆ ಹಮ್ ತದ್ಭವ ಶಬ್ದ ಖೇತೆ ಹೇ ಕೆಲವೊಂದು ಸಂಸ್ಕೃತ ಶಬ್ದಗಳನ್ನ ಸ್ವಲ್ಪ ಬದಲಾವಣೆ ಮಾಡಿ ನಾವು ಹಿಂದಿಯಲ್ಲಿ ಬಳಕೆ ಮಾಡ್ತೇವೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ತದ್ಭವ ಶಬ್ದಗಳಂತೇಳಿ ಕರಿತೀವಿ ಸಂಸ್ಕೃತ ಭಾಷಾ ಕೆ ಏಸೆ ಶಬ್ದ ಜೋ ಬಿಗಡ್ಕರ್ ಅಪ್ನೆ ರೂಪ ಕೋ ಬದರ್ ಹಿಂದಿ ಮೇ ಮಿಲ್ಗಯ ಹೇ ಉಸೆ ಹಮ್ ತದ್ಭವ ಶಬ್ದ ಖೇಲಾತೆ ಅಂದ್ರೆ ನೀವಿಲ್ಲಿ ನೋಡಬಹುದು ಸಂಸ್ಕೃತ ಶಬ್ದದ ಕೆಲವೊಂದು ಶಬ್ದಗಳು ಹಿಂದಿಗೆ ಬದಲಾವಣೆಯಾಗಿ ಹಿಂದಿಯಲ್ಲಿ ಬಳಕೆ ಆಗ್ತಾ ಇದೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ತದ್ಭವ ಶಬ್ದಗಳಂತೇಳಿ ಕರಿತೀವಿ ಎಕ್ಸಾಂಪಲ್ ನೀವಿಲ್ಲಿ ಇಲ್ಲಿ ನೋಡಬಹುದು ಸಂಸ್ಕೃತದಲ್ಲಿ ನಾವು ಮುಖ್ ಅಂತೇಳಿ ಕರೆದ್ರೆ ಹಿಂದಿಯಲ್ಲಿ ನಾವು ಮುಹ್ ಅಂತೇಳಿ ಕರಿತೀವಿ ಗ್ರಾಮ್ಸೆ ಗಾವ್ ದುಗ್ಧಸೆ ದೂದ್ ಭ್ರಾತೃಸೆ ಬಾಯಿ ಈ ರೀತಿಯಾದ ಕೆಲವೊಂದು ಸಂಸ್ಕೃತ ಶಬ್ದಗಳನ್ನ ನಾವು ಸ್ವಲ್ಪ ಬದಲಾವಣೆ ಮಾಡಿ ಹಿಂದಿಯಲ್ಲಿ ಬಳಕೆಯನ್ನ ಮಾಡ್ತೇವೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ತದ್ಭವ ಶಬ್ದಗಳಂತೇಳಿ ಹೇಳಿ ಕರಿತೀವಿ ನಂತರ ನೀವಿಲ್ಲಿ ಇಲ್ಲಿ ನೋಡಬಹುದು ದೇಶಜ ಶಬ್ದ ದೇಶಜ ಶಬ್ದ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ದೇಶ ಪ್ಲಸ್ ಜ ದೇಶಜ ಅರ್ಥಾತ್ ದೇಶ ಮೇ ಜನ್ಮ ಜೋ ಶಬ್ದ ದೇಶಕ್ಕೆ ವಿಭಿನ್ನ ಪ್ರದೇಶೋ ಮೇ ಪ್ರಚಲಿತ ಆಮ್ ಬೋಲ್ ಕಿ ಭಾಷಾ ಸೆ ಹಿಂದಿ ಮೇ ಆಗ ವೇ ದೇಶಜ ಶಬ್ದ ಹೇ ದೇಶಜ ಶಬ್ದ ಅಂದ್ರೆ ದೇಶದಲ್ಲಿ ಜನ್ಮಿಸಿರುವಂತಹ ಶಬ್ದಗಳಂತ ನಾವಿಲ್ಲಿ ಹೇಳಬಹುದು ಜೊ ಶಬ್ದ ದೇಶಕ್ಕೆ ವಿಭಿನ್ನ ಪ್ರದೇಶವೊಮ್ಮೆ ಪ್ರಚಲಿತ ಆಮ್ ಬೋಲ್ ಚಾಲ್ ಕಿ ಭಾಷಾ ಸೆ ದೇಶದ ವಿಭಿನ್ನ ಪ್ರದೇಶಗಳಲ್ಲಿ ಪ್ರಚಲಿತವಾಗಿರುವಂತಹ ಚಾಲ್ ಅಂದ್ರೆ ಮಾತನಾಡುವಂತಹ ಆಡು ಭಾಷೆ ಅಂತೇಳಿ ನಾವಿಲ್ಲಿ ಏನು ಕರಿತೀವಿ ಆ ಆಡು ಭಾಷೆಯಿಂದ ಕೆಲವೊಂದು ಶಬ್ದಗಳನ್ನ ಹಿಂದಿ ಭಾಷೆಗೆ ಸೇರಿಸಲಾಗಿದೆ ಆ ರೀತಿಯ ಶಬ್ದಗಳನ್ನ ನಾವಿಲ್ಲಿ ದೇಶಜ ಶಬ್ದಗಳಂತೇಳಿ ಕರಿತೀವಿ ಜೋ ಶಬ್ದೇಶ ಕಿ ವಿಭಿನ್ನ ಭಾಷಾ ಸೆ ಹಿಂದಿ ಮೇ ಅಪ್ನಾಲಿಯೇ ಗಯ ಹೇಹೆ ದೇಶಜ ಶಬ್ದ ಕೇತೇ ದೇಶದ ವಿಭಿನ್ನ ಭಾಷೆಗಳಿಂದ ನಾವು ಕೆಲವೊಂದು ಶಬ್ದಗಳನ್ನ ಹಿಂದಿಯಲ್ಲಿ ಬಳಕೆ ಮಾಡ್ತೇವೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ದೇಶಜ ಶಬ್ದಗಳಂತೇಳಿ ಕರೀತೀವಿ ಕೆಲವೊಂದು ಶಬ್ದಗಳು ಹಲವಾರು ಭಾಷೆಯಲ್ಲಿ ಒಂದೇ ಶಬ್ದ ಬಳಕೆಯಾಗುತ್ತೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ದೇಶಜ ಶಬ್ದಗಳಂತೇಳಿ ಕರಿತೀವಿ ನೀವು ಇಲ್ಲಿ ನೋಡಬಹುದು ಎಕ್ಸಾಂಪಲ್ ಜೆಸೆ ಚಿಡಿಯಾ ಕಟ್ರಾ ಕಟೋರ ಕಿರ್ಕಿ ಜೂತಾ ಕಿಚಡಿ ಪಗಡಿ ಲೋಟ ತೇಂದುವ ಈ ರೀತಿ ಕೆಲವೊಂದು ಶಬ್ದಗಳನ್ನ ನಾವು ನೋಡಬಹುದು ಕನ್ನಡದಲ್ಲಿ ನಾವು ಯಾವ ರೀತಿಯಾಗಿ ಶಬ್ದವನ್ನು ಬಳಸ್ತೀವಿ ಹಿಂದಿಯಲ್ಲೂ ಸಹ ಅದೇ ರೀತಿಯಾಗಿ ಕೆಲವೊಂದು ಶಬ್ದಗಳನ್ನ ಬಳಸ್ತೀವಿ ಸಂಸ್ಕೃತದಲ್ಲಿ ಯಾವೊಂದು ಶಬ್ದಗಳನ್ನು ಬಳಸ್ತೀವಿ ಅದೇ ಶಬ್ದಗಳನ್ನ ಕೆಲವೊಂದು ನಾವು ತಮಿಳಲ್ಲಿ ಬಳಸ್ತೀವಿ ಈ ರೀತಿಯಾಗಿ ಹಲವಾರು ಭಾಷೆಗಳಲ್ಲಿ ಹಲವಾರು ಶಬ್ದಗಳು ಒಂದೇ ಬಳಕೆ ಆಗ್ತಾ ಇರುತ್ತೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ದೇಶಜ ಶಬ್ದಗಳಂತೇಳಿ ಕರಿತೀವಿ ವಿದೇಶಿ ಶಬ್ದಗಳಂದ್ರೆ ಏನಂತ ನಾವಿಲ್ಲಿ ನೋಡೋದಾದ್ರೆ ವಿದೇಶಿ ಭಾಷಾ ಸೆ ಹಿಂದಿ ಭಾಷಾ ಮೇ ಆ ಹಮ್ ವಿದೇಶಿ ಶಬ್ದ ಕೇತೆ ಹೇ ವಿದೇಶಿ ಭಾಷೆಗಳ ಕೆಲವೊಂದು ಶಬ್ದಗಳನ್ನ ಹಿಂದಿ ಭಾಷೆಯಲ್ಲಿ ಬಳಸಲಾಗುತ್ತೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ವಿದೇಶಿ ಶಬ್ದಗಳಂತೇಳಿ ಕರಿತೀವಿ ಜೋ ಶಬ್ದ ವಿದೇಶಿಯೊಂಕೆ ಸಂಪರ್ಕ ಮೇ ಅನೈಪರ್ ವಿದೇಶಿ ಭಾಷಾ ಸೆ ಹಿಂದಿ ಮೇ ಆಯೇ ಹೇ ವೇ ಶಬ್ದ ವಿದೇಶಿ ಶಬ್ದ ಕೆಲತೆ ಹೇರ್ ಯಾವ ಒಂದು ಶಬ್ದಗಳು ವಿದೇಶಿ ಸಂಪರ್ಕದಿಂದ ಹಿಂದಿ ಭಾಷೆಗೆ ಬಂದಿದೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ವಿದೇಶಿ ಶಬ್ದಗಳಂತೇಳಿ ಕರಿತೀವಿ ಅಜಕಲ್ ಹಿಂದಿ ಭಾಷಾಮೆ ಅನೇಕ ವಿದೇಶಿ ಶಬ್ದ ಪ್ರಯೋಗ ಕೀಯ ಜಾತ ಹೇ ನಾವಿಲ್ಲಿ ಹಿಂದಿ ಭಾಷೆ ಅಲ್ಲದೇನೆ ಬೇರೆ ಯಾವುದೇ ಭಾಷೆಗಳನ್ನ ತಗೋಬಹುದು ಹಲವಾರು ವಿದೇಶಿ ಶಬ್ದಗಳನ್ನ ನಾವು ಬಳಕೆ ಮಾಡ್ತೀವಿ ಅದೇ ರೀತಿ ಹಿಂದಿಯಲ್ಲಿ ನಾವು ಯಾವೊಂದು ಪದಗಳನ್ನ ಬಳಕೆ ಮಾಡ್ತೀವಿ ಅಂತ ನೋಡೋದಾದ್ರೆ ಅಂಗ್ರೇಜಿ ಹಾಸ್ಪಿಟಲ್ ಡಾಕ್ಟರ್ ಬುಕ್ ರೇಡಿಯೋ ಪೆನ್ ಪೆನ್ಸಿಲ್ ಸ್ಟೇಷನ್ ಕಾರ್ ಸ್ಕೂಲ್ ಈ ರೀತಿಯಾದ ಕೆಲವೊಂದು ಶಬ್ದಗಳನ್ನ ನಾವು ನೋಡಬಹುದು ಹಲವಾರು ಭಾಷೆಗಳಲ್ಲಿ ನಾವು ಈ ವಿದೇಶಿ ಪದಗಳನ್ನು ಬಳಸ್ತೀವಿ ಈ ರೀತಿಯಾದ ಪದಗಳನ್ನು ನಾವು ಇಲ್ಲಿ ವಿದೇಶಿ ಶಬ್ದಗಳಂತೇಳಿ ಕರಿತೀವಿ ಶಬ್ದಕ್ಕೆ ಬೇದ್ ನಾಲ್ಕನೆಯದಾಗಿ ನಾವಿಲ್ಲಿ ನೋಡೋದಾದ್ರೆ ವ್ಯುತ್ಪತ್ತಿ ಅಥವಾ ರಚನಾಕಿ ದೃಷ್ಟಿ ರಚನೆಯ ದೃಷ್ಟಿಯಿಂದ ನಾವು ಶಬ್ದಗಳನ್ನ ಯಾವ ರೀತಿಯಾಗಿ ಭೇದಗಳನ್ನಾಗಿ ಮಾಡ್ತೀವಿ ಅಂತ ನೋಡೋದಾದ್ರೆ ವರ್ಣೋಂಕೆ ಯೋಗ ಸೇ ಶಬ್ದಂಕಿ ರಚನಾ ಓತಿಹೇ ರಚನಾಯ ಬನಾವಟ್ಗೆ ಆಧಾರ ಪರ ಶಬ್ದೋಂಕು ನಿಮ್ನ ಲಿಖಿತ ತೀನ್ ವರ್ಗೊಮೆ ಗಯಾ ಗಯಾಹೇ ಶಬ್ದಗಳನ್ನ ನಾವು ರಚನೆಯ ದೃಷ್ಟಿಯಿಂದ ಮೂರು ಭಾಗಗಳನ್ನಾಗಿ ಮಾಡ್ತೀವಿ ರೂಢ ಶಬ್ದ ಯೋಗಿಕ ಶಬ್ದ ನಂತರ ಯೋಗರೂಢ ಶಬ್ದಗಳಂತೇಳಿ ರೂಢ ಶಬ್ದಗಳು ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಜೋ ಶಬ್ದ ಹಮೇಶ ಕಿಸಿ ವಿಶೇಷ ಅರ್ಥಕೋ ಪ್ರಕಟ ಕರ್ತೆಹೇ ತಥಾ ಜಿನ ಕಂಡ ಕಾ ಕೊಯ್ ಅರ್ಥ ನೆ ಉಶಬ್ ಶಬ್ದ ಹಮೇಶ ಕಿಸಿ ವಿಶೇಷ ಅರ್ಥಕೋ ಪ್ರಕಟ ಕೆಲವೊಂದು ಶಬ್ದಗಳು ವಿಶೇಷ ಅರ್ಥಗಳನ್ನ ಪ್ರಕಟಣೆ ಮಾಡುತ್ತೆ ಆ ಶಬ್ದಗಳನ್ನ ನಾವು ಬಿಡಿಸಿ ಬರೆದಾಗ ಆ ಶಬ್ದಗಳ ಯಾವುದೇ ಅರ್ಥ ಬರುವುದಿಲ್ಲ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ರೂಢ ಶಬ್ದಗಳಂತೇಳಿ ಕರಿತೀವಿ वे शब्द जो परंपरा से किसी व्यक्ति स्थान वायु या प्राणी की आदि के लिए प्रयोग चले आ रहे हैं उन्हें रूढ़ शब्द कहते हैं ಕೆಲವೊಂದು ಶಬ್ದಗಳು ಇಲ್ಲಿ ನಾವು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸ್ಥಾನ ವಸ್ತು ಅಥವಾ ಪ್ರಾಣಿಗಳಿಗೆ ಪ್ರಯೋಗ ಮಾಡ್ತೀವಿ ಆ ರೀತಿಯಾದ ಶಬ್ದಗಳನ್ನ ನಾವು ಇಲ್ಲಿ ರೂಢ ಶಬ್ದಗಳಂತೇಳಿ ಕರಿತೀವಿ ಇನ್ ಶಬ್ದಕ್ಕೆ ಕಂಡ್ ಕರ್ನೆ ಪರ್ ಏನ್ಕಾ ಕೋಯಿ ಅರ್ಥ ನಹಿ ನಿಕಲ್ತಾ ಯಾನಿ ಖಂಡ್ ಕರ್ನೆ ಎ ಶಬ್ದ ಅರ್ಥಹೀನ್ ಇಲ್ಲಿ ರೂಢ ಶಬ್ದಗಳನ್ನ ನಾವು ಬಿಡಿಸಿ ಬರೆಯೋದಿಕ್ಕೆ ಆಗೋದಿಲ್ಲ ಆ ಶಬ್ದಗಳನ್ನ ನಾವು ಬಿಡಿಸಿ ಬರೆದಾಗ ಅರ್ಥಹೀನ ಶಬ್ದಗಳಾಗುತ್ತೆ ಅದರ ಯಾವುದೇ ಅರ್ಥ ಬರೋದಿಲ್ಲ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ರೂಢ ಶಬ್ದಗಳಂತೇಳಿ ಕರಿತೀವಿ ಎಕ್ಸಾಂಪಲ್ ನಾವಿಲ್ಲಿ ಇಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ನಾಕ್ ಶಬ್ದ ಕಂಡ್ ಕರ್ನೆ ನಾ ನೋರ್ ಕ ದೋನು ಕೋ ಅರ್ಥ ಇಲ್ಲಿ ನಾಕ್ ನಾಕ್ ಅನ್ನುವಂತಹ ಒಂದು ಶಬ್ದವನ್ನ ನಾವು ಬಿಡಿಸಿ ಬರೆದಾಗ ಅಲ್ಲಿ ಯಾವುದೇ ಅರ್ಥ ಬರೋದಿಲ್ಲ ಉಸಿ ತರಹ ಕಾನ್ ಉಸಿ ತರಹ ಕಾನ್ ಶಬ್ದ ಕಂಡ್ ಕರ್ನೆ ಪರ್ ಕಾನ್ ಅವರ್ ನಾ ದೋನೋ ಕೋಯ್ ಅರ್ಥ ನಹಿ ಹೋತಾ ಇಲ್ಲಿ ಕಾನ್ ಅನ್ನುವಂತಹ ಶಬ್ದವನ್ನು ಸಹ ನಾವು ಬಿಡಿಸಿ ಬರೆದಾಗ ಕಾ ಪ್ಲಸ್ ನ ಆಗುತ್ತೆ ಆ ಪದಗಳಿಗೂ ಸಹ ಯಾವುದೇ ಅರ್ಥ ಬರೋದಿಲ್ಲ ಈ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ರೂಢ ಶಬ್ದಗಳಂತೇಳಿ ಕರಿತೀವಿ ನಂತರ ಯೋಗಿಕ ಶಬ್ದಗಳಂದ್ರೆ ಏನು ಅಂತ ನಾವಿಲ್ಲಿ ಇಲ್ಲಿ ಜೋ ಶಬ್ದ ಅನ್ಯ ಶಬ್ದ ಯೋಗ ಸೇ ಬನೆಹೋ ತಥಾ ಜಿನ್ಕೆ ಪ್ರತ್ಯೇಕ ಖಂಡ ಕೋಯಿ ಅರ್ಥ ಹೋ ಉನ್ಹೆ ಯೋಗಿಕ ಶಬ್ದ ಕೇತೇ ಹೇ ಜೋ ಶಬ್ದ ಅನ್ಯ ಶಬ್ದ ಯೋಗ ಸೆ ಬನೆ ಹೋ ಯಾವ ಒಂದು ಎರಡು ಶಬ್ದಗಳು ಸೇರಿ ಒಂದು ಶಬ್ದ ಆಗಿರುತ್ತೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ಬಿಡಿಸಿ ಬರೆದಾಗ ಎರಡು ಶಬ್ದಗಳಿಗೂ ಸಹ ಅಲ್ಲಿ ಅರ್ಥ ಬರುತ್ತೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ಯೋಗಿಕ ಶಬ್ದಗಳಂತೇಳಿ ಕರಿತೀವಿ ಎಸೆ ಶಬ್ದ ಜೋ ದೋ ಶಬ್ದೋಂಕೆ ಮೇಲ್ಸೆ ಬಂತೆ ಹೇ ಅವ್ರ ಜಿನ್ಕೆ ಕಂಡ ಸಾರ್ಥಕ ಹೋತೆ ಉಸೆ ಹಮ್ ಯೋಗಿಕ ಶಬ್ದ ಕೇಳಲಾತೆ ಅಂದ್ರೆ ಎಸೆ ಶಬ್ದ ಜೋ ದೋ ಶಬ್ದ ಮೇಲ್ಸೆ ಬಂತೆ ಹೇ ಎರಡು ಶಬ್ದಗಳು ಸೇರಿ ಒಂದು ಶಬ್ದ ಆದಾಗ ಆ ಶಬ್ದಗಳನ್ನ ನಾವಿಲ್ಲಿ ಬಿಡಿಸಿ ಬರೆದಾಗ ಎರಡೂ ಶಬ್ದಗಳಿಗೂ ಅರ್ಥ ಬರುತ್ತೆ ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ಯೋಗಿಕ ಶಬ್ದಗಳಂತೇಳಿ ಕರಿತೀವಿ ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ದೋಯಾ ದೋಸೆ ಅಧಿಕ ರೂಢ ಶಬ್ದ ಯೋಗುಸೆ ಯೋಗಿಕ ಶಬ್ದ ಬಂತಹ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೂಢ ಶಬ್ದಗಳು ಸೇರಿದಾಗ ಒಂದು ಯೋಗಿಕ ಶಬ್ದ ಆಗತ್ತೆ ನೀವು ಇಲ್ಲಿ ನೋಡಬಹುದು ಎಕ್ಸಾಂಪಲ್ ಆಗ್ ಬಬೂಲ ಇಲ್ಲಿ ನೀವು ನೋಡಬಹುದು ಆಗ್ ಮತ್ತು ಬಬುಲಾ ಎರಡು ಬೇರೆ ಬೇರೆ ಶಬ್ದಗಳು ಆದರೂ ಸಹ ಆ ಶಬ್ದಗಳನ್ನ ನಾವಿಲ್ಲಿ ಒಟ್ಟಿಗೆ ಬಳಕೆ ಮಾಡ್ತೀವಿ ಪೀಲಾಪನ್ ಪೀಲಾ ಮತ್ತು ಪನ್ ಬೇರೆ ಬೇರೆ ಶಬ್ದಗಳು ದೂದ್ ವಾಲಾ ದೂದ್ ಪ್ಲಸ್ ವಾಲಾ ದೂದ್ ವಾಲಾ ಗುಡ್ ಡಾಕ್ ಗರ್ ವಿದ್ಯಾಲಯ ಇವು ಬೇರೆ ಬೇರೆ ಪದಗಳು ಆದರೂ ಸಹ ನಾವಿಲ್ಲಿ ಒಟ್ಟಿಗೆ ಬಳಕೆ ಮಾಡ್ತೀವಿ ಆ ಪದಗಳನ್ನು ಬಿಡಿಸಿ ಬರದಾಗ ಸಹ ಪ್ರತಿಯೊಂದು ಪದಕ್ಕೂ ಇಲ್ಲಿ ಅರ್ಥ ಬರುತ್ತೆ ಈ ರೀತಿಯಾದ ಪದಗಳನ್ನ ನಾವಿಲ್ಲಿ ಯೋಗಿಕ ಶಬ್ದಗಳಂತೇಳಿ ಕರಿತೀವಿ ನಂತರ ನಾವಿಲ್ಲಿ ಯೋಗರೂಢ ಶಬ್ದಗಳು ಅಂದ್ರೆ ಏನು ಅಂತ ಇಲ್ಲಿ ನೋಡೋದಾದ್ರೆ ಜೋ ಶಬ್ದ ಅನ್ಯ ಶಬ್ದೋಂಕಿ ಯೋಗಸಿ ಬಂತೆ ಹೋ ಪರಂತು ಏಕ್ ವಿಶೇಷ ಅರ್ಥಕ್ಕೆಲಿಯೇ ಪ್ರಸಿದ್ಧ ಓತೇ ಒನ್ಹೆ ಯೋಗರೂಡು ಶಬ್ದ ಕೇತೇ ನೀವು ಇಲ್ಲಿ ನೋಡಬಹುದು ಜೊ ಶಬ್ದ ಅನ್ಯ ಶಬ್ದ ಯೋಗಸೆ ಬಂತೇಹು ಬೇರೆ ಶಬ್ದಗಳ ಯೋಗದಿಂದ ಆಗಿರುವಂತಹ ಶಬ್ದಗಳು ಪರಂತು ಏಕ್ ವಿಶೇಷ ಅರ್ಥಕ್ಕೆಲಯೇ ಪ್ರಸಿದ್ಧ ಓತೆ ಒಂದು ವಿಶೇಷ ಅರ್ಥಗಳಿಗೆ ಪ್ರಸಿದ್ಧವಾಗಿರುವಂತಹ ಕೆಲವು ಶಬ್ದಗಳು ಆ ರೀತಿಯಾದ ಶಬ್ದಗಳನ್ನ ನಾವಿಲ್ಲಿ ಯೋಗರೂಢ ಶಬ್ದಗಳಂತೇಳಿ ಕರಿತೀವಿ ಎಸಿ ಯೋಗಿಕ ಸಾಧಾರಣ ಅರ್ಥ ಕೋಚ ವಿಶೇಷ ಅರ್ಥ ಗ್ರಹಣ ಕರೆ ಉನ್ಹೆ ಹಮ್ ಯೋಗರೂಢ ಕೆತೆಹೇ ಇಲ್ಲಿ ಕೆಲವೊಂದು ಯೋಗಿಕ ಶಬ್ದಗಳು ಇಲ್ಲಿ ವಿಶೇಷ ಅರ್ಥವನ್ನ ನಮಗೆ ತಿಳಿಸುತ್ತೆ ಆ ರೀತಿಯಾದ ಯೋಗಿಕ ಶಬ್ದಗಳನ್ನ ನಾವಿಲ್ಲಿ ಯೋಗರೂಢ ಶಬ್ದಗಳಂತೇಳಿ ಕರಿತೀವಿ ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡಬಹುದು ಲಂಬೋದರ್ ಪಂಕಜ್ ದಶಾನನ್ ಜಲನ್ ಇತ್ಯಾದಿ ನೀವು ಇಲ್ಲಿ ನೋಡಬಹುದು ಲಂಬೋದರ್ ಅಂದ್ರೆ ಲಂಬ್ ಪ್ಲಸ್ ಉದರ್ ಬಡೆ ಪೇಟ್ ವಾಲಾ ಈ ರೀತಿಯಾಗಿ ದಶಾನನ್ ಈ ಪದಗಳು ವಿಶೇಷ ಅರ್ಥವನ್ನ ನಮ್ಗೆ ತಿಳಿಸುತ್ತೆ ಈ ರೀತಿಯಾಗಿ ವಿಶೇಷ ಅರ್ಥಗಳನ್ನ ತಿಳಿಸುವಂತಹ ಶಬ್ದಗಳನ್ನ ನಾವಿಲ್ಲಿ ಯೋಗರೂಢ ಶಬ್ದಗಳಂತೇಳಿ ಕರಿತೀವಿ